ಜನರಿಗೆ ಆಚೆ ಬರೋಕೆ ಒಂದು ನೆಪ ಬೇಕು ಅದಕ್ಕೆ ಕಾರಣ ಹಾಸನದಲ್ಲಿ ನೋಡಿ ಹೆಂಗ್ ಬಂದಿದ್ದಾರೆ ಅಂತ ಬ್ಯಾಂಕ್ನ ಮುಂದೆ ಜನವೋ ಜನ ಅಂತರವೂ ಇಲ್ಲ ಬೇಕಾ ಬಿಟ್ಟು ಮಾಸ್ಕ್ ಅನ್ನ ಒಬ್ರು ಹಾಕಿದ್ದಾರೆ ಒಬ್ರು ಹಾಕಿಲ್ಲ ಸೊ ಹಾಸನದ ಎನ್ಆರ್ ವೃತ್ತದಲ್ಲಿ ಬ್ಯಾಂಕ್ ಬಳಿ ಜನ ಸೇರ್ಕೊಂಡಿದ್ದಾರೆ ವಾರದಲ್ಲಿ 3 ದಿನ ಮಾತ್ರ ಬ್ಯಾಂಕ್ ಓಪನ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 10 ಗಂಟೆವರೆಗೂ ಮಾತ್ರ ಬ್ಯಾಂಕ್ ಓಪನ್ ಇರುತ್ತೆ ಹೀಗಾಗಿ ಬ್ಯಾಂಕಿಂಗ್ ಕೆಲಸಕ್ಕೆ ಮುಗಿ ಬಿದ್ದಿದ್ದಾರೆ ಜನ ಇದು ಹಾಸನದಲ್ಲಿ ಬ್ಯಾಂಕ್ನ ಮುಂದೆ ಇದು ಜಮಾ ಆಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ ಅದ್ಯಾಕೆ ವಾರದಲ್ಲಿ 3 ದಿನ ಮಾಡಿಟ್ಟಿದ್ದೀರಪ್ಪ ನಂಗೆ ಅರ್ಥನೇ ಆಗಲ್ಲ ಬ್ಯಾಂಕಿಗೆ ಹೋಗೋರು ಹೋಗ್ತಿರ್ತಾರೆ ಕೆಲವೊಂದಿಷ್ಟು ಜನಕ್ಕೆ ಈಗಲೂ ATM ಬಳಸಲ್ಲ ರೀ ಬ್ಯಾಂಕಿಗೆ ಹೋಗಿ ದುಡ್ಡು ತಕ್ಕಸ್ಕೊಂಡು ಬರುವಂಥ ಅಭ್ಯಾಸ ಕೆಲವರಿಗೆ ಸೊ ಹಾಗಾಗಿ ನೀವು ಈ ರೀತಿ 3 ದಿನ ಇಟ್ಟು ಅದು ಬೆಳಗ್ಗೆ 10 ಗಂಟೆವರೆಗೂ ಮಾತ್ರ ಓಪನ್ ಇಟ್ಬಿಟ್ರೆ ಹಿಂಗೆ ಆಗುತ್ತೆ ನೀವು ವಾರ ಪೂರ್ತಿ ತೆಗೆದಿಟ್ಟು ಅವಾಗ ಬರೋ ಬದಲಾಗಿ ಒಮ್ಮೆ ಹಿಂಗೆ ಬಂದುಬಿಟ್ರೆ ನೀವು ಮಾಡಿ ಪ್ರಯೋಜನ ಏನು ನಿಮ್ಮ ಲಾಕ್ಡೌನ್ ಮಾಡಿ ಪ್ರಯೋಜನ ಏನು ನೀವು ಈ ರೀತಿ ಮಾಡಿದರೆ ನೋಡಿ ಅಲ್ಲಿ ಎಲ್ಲ ಹಿರಿಯರು ನಿಮ್ಮ ಆಮೇಲೆ ಯಂಗ್ಸ್ಟರ್ಸ್ಗಳು ಯಾರು ಬ್ಯಾಂಕಿಗೆ ಈ ಪ್ರಮಾಣದಲ್ಲಿ ಬಂದುಬಿಟ್ಟು ದುಡ್ಡೆಲ್ಲ ತೆಗೆಸ್ಕೊಳ್ಳೋಕ್ಕೆಲ್ಲ ಬರಲ್ಲ ಅವರೆಲ್ಲ ATM ಕಾರ್ಡು ಆನ್ಲೈನು ಇವನ್ನೆಲ್ಲ ಗೂಗಲ್ ಇವನ್ನೆಲ್ಲ ಫೋನ್ಪೇ ಎಲ್ಲ ಮಾಡ್ಕೊಳ್ತಾರೆ ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ಬಟ್ ATM ಬಳಸದೇ ಇರುವಂಥ ಒಂದು ವರ್ಗ ಅಂತಂದರೆ 60 ವಯಸ್ಸಿನ ಮೇಲ್ಪಟ್ಟಂಥವ್ರು ಅವ್ರು ಯಾರೂ ಬರಲ್ಲ ಅವ್ರು ಹೋಗಿ ಬ್ಯಾಂಕಲ್ಲೇ ತೆಗೆಸ್ಕೊಂಡು ಬರೋದು ದಯವಿಟ್ಟು ಬ್ಯಾಂಕ್ಗಳನ್ನು ಓಪನ್ ಇಡಿ ವಾರಕ್ಕೆ 3 ದಿನ ಹಿಂಗೆ ಇಟ್ಬಿಟ್ರೆ ಅವ್ರು ಬಂದು ಕ್ಯೂವಲ್ಲಿ ನಿಲ್ತಾರೆ ಅದು ರಿಸ್ಕಲ್ಲಿರ್ತಾರೆ ಅವ್ರು ಪಾಪ